ನಮಸ್ತೆ, ಏಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿರ್ಲಕ್ಷ್ಯ ತೋರಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಮೀಪದ ತಿಮ್ಮಾಪುರ ಗ್ರಾಮಸ್ಥರು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬುಧವಾರ ಧರಣಿ ಸತ್ಯಾಗ್ರಹ ಆರಂಭಿಸಿದರು. ಮುಂಜಾನೆ 11ಕ್ಕೆ ಚಕಡಿ ಟ್ರ್ಯಾಕ್ಟರ್ಗಳನ್ನ ಗದಗ ಯಲಬುರ್ಗ ರಸ್ತೆಯಲ್ಲಿ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟನೆ ಆರಂಭಿಸಲಾಗಿದೆ. ಇದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಯಿತು. ಧರಣಿ ಕೈಬಿಡುವಂತೆ ಗದಗ ಗ್ರಾಮೀಣ ಪೊಲೀಸರು ರೈತ ಸಂಘದ ಮುಖಂಡರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಕೆಲಕಾಲ ಗದ್ದಲದ ವಾತಾವರಣ ಸೃಷ್ಟಿಯಾಗಿದೆ. ಪಿಎಸ್ಐ ವಿಎಂ ನದಾಫ್ ಧರಣಿ ಮಾಡಲು ಪೊಲೀಸ್ ಠಾಣೆಯಿಂದ ಪರವಾನಗಿ ಈಗ ತೆಗೆದುಕೊಂಡಿಲ್ಲ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಪ್ರತಿಭಟನೆ ಮಾಡುವಂತಿಲ್ಲ ಎಂದರು. ಈ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು, ನಾವು ಡಿಸಿ ಅವರನ್ನ ಸಂಪರ್ಕಿಸಿ ಮನವಿ ಸಲ್ಲಿಸಿ ಧರಣಿ ಮಾಡುವುದಾಗಿ ತಿಳಿಸಿದ್ವಿ. ಅದರ ಪ್ರತಿಯನ್ನು ಕೂಡ ಪೊಲೀಸ್ ಠಾಣೆಗೆ ಕೊಟ್ಟಿದ್ವಿ. ನಾವು ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಧಿಕ್ಕಾರ ಕೂಗಿದ್ರು. ಸೋಮವಾರ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್, ದಂಡಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಗ್ರಾಮಸ್ಥರೊಂದಿಗೆ ಸಂಧಾನ ಸಭೆ ನಡೆಸಿದ್ರು. ತರುವಾಯ ಅಧಿಕಾರಿಗಳು ಪತ್ರಿಕೆಯಲ್ಲಿ ಚುನಾವಣೆ ಬಹಿಷ್ಕಾರದಿಂದ ಹಿಂದೆ ಸರಿದಿದ್ದಾರೆ ಅಂತ ಸುಳ್ಳು ಪ್ರಕಟಣೆ ಮಾಡಿದ್ದಾರೆ. ಧರಣಿ ಸ್ಥಳಕ್ಕೆ ಡಿಸಿ ಅವರು ಬರಬೇಕು, ಅಧಿಕಾರಿಗಳು ಕ್ಷಮೆ ಯಾಚಿಸಬೇಕು ಅಂತ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ, ಗ್ರಾಮ ಘಟಕದ ಅಧ್ಯಕ್ಷ ಹುಚ್ಚರಪ್ಪ ಜೋಗಿನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಇರುವ ಮದ್ಯದಂಗಡಿಯ ಪರವಾನಿಗೆ ರದ್ದುಗೊಳಿಸಬೇಕು, ಇದರಿಂದ ಯುವಕರು ನಮ್ಮ ಪತ್ನಿಯರು ಮದ್ಯವ್ಯಸನಿಗಳಾಗಿ ಹಾಳಾಗ್ತಾ ಇದ್ದಾರೆ ಅಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ 50ಕ್ಕೂ ಹೆಚ್ಚು ಜನ ಮಹಿಳೆಯರು ಒತ್ತಾಯಿಸಿದ್ದಾರೆ. ತಿಮ್ಮಾಪುರ ಗ್ರಾಮದ ಎಲ್ಲ ರೈತ ಬಾಂಧವರೇ, ಜೊತೆಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಬಂಧುಗಳೇ, ಹಾಗೂ ನಮ್ಮ ಈ ತಿಮ್ಮಾಪುರ ಗ್ರಾಮದ ಯಾವತ್ತು ತಾಯಂದಿರೇ ಅಕ್ಕಂದಿರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರೇ, ನಿಜವಾಗಿ ಇವತ್ತು ಈ ಒಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಮಾಡ್ತಕ್ಕಂಥದ್ದು ಈ ಬಹಿಷ್ಕಾರ ಮಾಡ್ತಕ್ಕಂಥದ್ದಾಗಲಿ, ಜೊತೆಗೆ ನಮ್ಮ ಜಲವಂತ ಸಮಸ್ಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಘಟನೆಗಳು ಇವತ್ತು ಮಾಡ್ತಕ್ಕಂಥದ್ದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಈ ಬಹಿಷ್ಕಾರ. ಯಾಕಂತಂದರೆ ಎಷ್ಟೋ ವರ್ಷಗಳ ಇವತ್ತಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕು, ಕನಿಷ್ಠ ಒಂದು 60-70 ವರ್ಷ ಆದರೂ ಕೂಡ ಇನ್ನೂ ನಮ್ಮ ಗ್ರಾಮದಲ್ಲಿ ನಮ್ಮ ರೈತರಿಗೆ ಅಲ್ಲಿ ಅಥವಾ ನಮ್ಮ ಜನಗಳಿಗೆ ಇಲ್ಲಿ ವಾಸ ಮಾಡತಕ್ಕಂಥ ಜನಗಳಿಗೆ ಸಮಸ್ಯೆ ಇದ್ದರೂ ಕೂಡ ಇವತ್ತು ಸರ್ಕಾರದ ಅಧಿಕಾರಿಗಳಾಗಲಿ, ಚುನಾಯಿತ ಪ್ರತಿನಿಧಿಗಳಾಗಲಿ ಇವತ್ತು ಸ್ಪಂದಿಸ್ತಾರೆ ಅಂತ ನಿಜವಾಗಿ ಒಂದು ಖೇದನೀಯ ಸಂಗತಿ. ಇವತ್ತು ನಿಜವಾಗಿ ಈ ತಿಮ್ಮಾಪು ಗ್ರಾಮದಲ್ಲಿ ಇವತ್ತು ಈಗಾಗಲೇ ನಮ್ಮ ಹಿರಿಯರು ಕೂಡ ಹೇಳಿದರು, ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಿಡ್ಕೊಂಡು ಇವತ್ತು ಬೇರೆ ಬೇರೆ ಕೆರೆಗಳಾಗಲಿ ಅಥವಾ ರಸ್ತೆಗಳಾಗಲಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನು ಇವತ್ತು ಈ ಗ್ರಾಮದಲ್ಲಿ ಇದ್ದರೂ ಕೂಡ ಇವತ್ತಿಗೂ ಸ್ಪಂದನೆ ಮಾಡ್ತಿಲ್ಲ ಅಂತ ನಿಜವಾಗಿ ಖೇದನೀಯ ಸಂಗತಿ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ತಾಯಂದಿರು ತಮ್ಮ ಸಮಸ್ಯೆಗಳು ಇವತ್ತು ತಲೆ ತೋರಿಸಿದ್ರು, ಅವರು ಕೂಡ ಹೇಳಿದರು. ಯಾಕಂತಂದರೆ ಇವತ್ತು ಕುಡಿಯೋದ್ರಿಂದ ತಮ್ಮ ಆರೋಗ್ಯ ಕೂಡ ಹಾಳಾಗ್ತಾ ಇದೆ, ಜೊತೆಯಲ್ಲಿ ತಮ್ಮ ಕುಟುಂಬ ಕೂಡ ಹಾಳಾಗ್ತಕ್ಕಂಥ ಕೂಡ ಇವತ್ತು ಅನೇಕ ಘಟನೆಗಳನ್ನು ಇವತ್ತು ಸಣ್ಣ ಸಣ್ಣ ಹಳ್ಳಿಗಳಿಗೆ ಕೂಡ ನೋಡ್ತಾ ಇದ್ದೀವಿ, ಇವತ್ತು ನಮ್ಮ ಈ ತಿಮ್ಮಾಪುರ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಕೂಡ ಬಹಿಷ್ಕಾರ ಮಾಡಬೇಕು, ಅದನ್ನು ನಮ್ಮ ಗ್ರಾಮದಲ್ಲಿ ಬರಬಾರ್ದನ್ನ ಸಲುವಾಗಿನ ಅದನ್ನು ಸ್ಥಳಾಂತರ ಮಾಡಬೇಕು, ನಮ್ಮ ಗ್ರಾಮದಲ್ಲಿ ಇರಬಾರ್ದನ್ನ ಸಲುವಾಗಿ ಇವತ್ತು ಮಹಿಳೆಯರು ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಆ ವಿಚಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಬಂದು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕನ್ನೋ ವಿಚಾರವಾಗಿ ಇವತ್ತು ನಮ್ಮ ಈ ತಿಮ್ಮಾಪುರದ 11 ಗ್ರಾಮದಲ್ಲಿ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಇದಲ್ಲದೆ ನಿಜವಾಗಿ ಏನಪ್ಪಾ ಅಂತಂದರೆ ಇವತ್ತು ನಮ್ಮ ರೈತ ಬಾಂಧವರು ಇಲ್ಲಿ ನಮ್ಮ ಸಮುದಾಯದಲ್ಲಿ ಭಾಗ ಜನ ವಾಸ ಮಾಡ್ತಕ್ಕಂಥ ಜನಗಳು ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ, ಯಾವುದಕ್ಕೂ ಕುಂದು ಕೊರತೆ ಇಲ್ಲ. ಯಾಕಂದರೆ ಅಧಿಕಾರಿಗಳು ಏನೋ ಇರ್ಬೋದು, ಅಧಿಕಾರಿಗಳು ಏನೋ ಒಂದು ಬೇರೆ ಥರ ಉದ್ದೇಶ ಇಟ್ಕೊಂಡು ಇವ್ರನ್ನ ಇಲ್ಲೇ ಮೊಡಕು ಮಾಡ್ಬೇಕು, ಇದನ್ನು ಇಲ್ಲೇ ಹತ್ತಿಕ್ಬೇಕು ಅಂತೇಳಿ ಇವತ್ತು ಪೊಲೀಸ್ ಇಲಾಖೆಯವರು ಬಂದು ನಮ್ಮ ಮೇಲೆ ಇಲ್ಲಿ ನಮ್ಮ ನಮ್ಮ ಎಲ್ಲ ಸಮುದಾಯದ ಮೇಲೆ ಜನರ ಮೇಲೆ ರೈತರ ಮೇಲೆ ಕೂಡ ಇವತ್ತು ಮನವರಿಸ್ತಕ್ಕಂಥ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಯಾವುದಕ್ಕೂ ನಮ್ಮ ಗ್ರಾಮಸ್ಥರು ಇವತ್ತು ಹಿಂಜರಿಯದ ಅವಶ್ಯಕತೆ ಇಲ್ಲ. ಇದು ಎಷ್ಟೋ ದಿನ ಆಗಲಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ಡಿ ಸಿ ಆಗಲಿ, ತಹಶೀಲ್ದಾರಾಗಲಿ, ಯಾರೇ ಅಧಿಕಾರಿಗಳು ಬಂದು ಕೂಡ ಇವತ್ತು ನಮಗೆ ಪರಿಹಾರವನ್ನು ಕಂಡುಕೊಂಡಾಗ ಮಾತ್ರ, ಯಾಕಂದರೆ ಇವತ್ತು ಚುನಾವಣೆ ಇದೆ, ಮುಂದೆ ಬರ್ತಕ್ಕಂಥ ಚುನಾವಣೆ ಏನೋ ಆಶ್ವಾಸನೆ ಕೊಡ್ಬೋದು, ಕೊಟ್ಟರು ಕೂಡ ನಮ್ಮ ಏನು ಬೇಡಿಕೆಗಳದು ಆ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಈ ಒಂದು ಏನು ಸ್ಟೇಜನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಆಗಬಾರ್ದನ್ನೋ ಸಲುವಾಗಿ ಇವತ್ತಿನ ಸಂದರ್ಭದಲ್ಲಿ ನೀವೆಲ್ಲ ಬಾಯಿಯಾಗದ ಶಾಂತಿಯುತವಾಗಿ ನಾವು ಇದು ಮಾಡಬೇಕು. ಯಾಕಂದರೆ ಈ ಬಹಿಷ್ಕಾರ ಮಾಡಬೇಕಾಗತ್ತೆ, ಯಾವುದೇ ಒಂದು ಮುಂಗೋಪತನಕ್ಕೂ ಹೋಗಕ್ಕೆ ಹೋಗಬೇಡ್ರಿ. ಯಾಕಂದರೆ ಶಾಂತಿಯುತವಾಗಿ ಮಾಡಿದ್ರಪ್ಪ ಅಂದರೆ ನಮಗೆ ಯಾವುದಾದ್ರೂ ಒಂದು ಪರಿಹಾರ ಸಿಗುತ್ತಾ. ದಯವಿಟ್ಟು ಭಾಗವಹಿಸಿದಂಥ ಎಲ್ಲ ನಮ್ಮ ತಿಮ್ಮಾಪು ಗ್ರಾಮದ ಸರ್ವ ರೈತ ಸಂಘದ ಸರ್ವ ಸದಸ್ಯರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಅಕ್ಕಂದಿರಿಗೆ, ಸಂಘ ಸಂಸ್ಥೆಗೆ, ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ನಿಮ್ಮಲ್ಲಿ ಬೇಡಿಕೊಂತ ಇದ್ದೀನಿ. ಇಂದು ನಾವು ಗದಗ ತಾಲೂಕು ತಿಮ್ಮಾಪುರ ಗ್ರಾಮದ ಎಲ್ಲ ರೈತ ಸಂಘದವರು ಹಾಗೂ ಮತ್ತು ವಿವಿಧ ಮಹಿಳಾ ಸಂಘದವರು ಸೇರಿ ನಾವು ಈ ವರ್ಷದ 2024 ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುವ ಕುರಿತು ನಾವು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ.
ಆ ಸಭೆಯನ್ನು ಕರೆದು ಎಲ್ಲ ನಮ್ಮ ಮತದಾರರ ಮನವನ್ನು ಕೇಳಿ ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಈಗ 40 ವರ್ಷಗಳಿಂದ ಯಾವುದೇ ರಾಜಕಾರಣಿಗಳು ಕೂಡ ನಮ್ಮ ಗ್ರಾಮಕ್ಕೆ ಬಂದು ಅವರ ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಯಾವುದೂ ಮಾಡಿಲ್ಲ ಸರ್. ಹಾಗಾಗಿ ನಾವು ಈ ವರ್ಷ ಹಿಂಗೆ ಬಿಟ್ಟರೆ ಇನ್ನೂ 100 ವರ್ಷ ಆದ್ರೂ ನಮ್ಮ ಗ್ರಾಮಕ್ಕೆ ಯಾರೂ ಒಂದು ಇಡೀ ಮಣ್ಣನ್ನು ಹಾಕಲ್ಲ. ಹಾಗಾಗಿ ತಿಮ್ಮಾಪುರ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಈ ವರ್ಷದ 2024 ಲೋಕಸಭೆ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಸರ್. ಯಾಕಪ್ಪ ಅಂದರೆ ನಮ್ಮ ಪ್ರಮುಖ ಒಂದು ಸ್ವಲ್ಪ ಬೇಡಿಕೆಗಳಿದಾವೆ ಸರ್. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಆಮೇಲೆ ಕುಡಿಯುವ ನೀರಿನ ಸಮಸ್ಯೆ ಐತೆ ಸರ್, ಆಮೇಲೆ ನಮ್ಗೆ ನೂತನವಾಗಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಬೇಕಾಗಿತ್ತು, ಆಮೇಲೆ ನಮ್ಮ ಕೊಟುಂಬಿ ರಸ್ತೆ ಸರ್. ಅದು ಕೊಟುಂಬಿ ರಸ್ತೆ ಹೆಂಗಪ್ಪ ಅಂದ್ರೆ ನಮ್ಮ ತಿಮ್ಮಾಪುರ ಗ್ರಾಮದ ಒಂದು ಹೃದಯ ಭಾಗ ಸರ್. ಅದು ಹೃದಯ ಭಾಗ ಯಾಕಪ್ಪ ಅಂದ್ರೆ ನಮ್ದು 1,000 ಎಕರೆ ಜಮೀನು ನಮ್ಮ ಕೊಟುಂಬಿ ರಸ್ತೆಯಲ್ಲಿ ಅದಾವ ಸರ್. ಆ ರಸ್ತೆ ಏನಪ್ಪ ಅಂದ್ರೆ ಅದನ್ನ ಡಾಂಬರೀಕರಣ ಮಾಡ್ಬೇಕು, ಅದಕ್ಕೆ ಒಂದು ಕಾನೆಯಾಳ ಬರ್ತದೆ ಸರ್ ಮಧ್ಯೆ, ಅದಕ್ಕೆ ಮೇಲ್ಸೇತುವೆ ಮಾಡ್ಬೇಕು. ಆಮೇಲೆ ನಮ್ಮ ಊರ ಪಕ್ಕಕ್ಕೆ ಏನೈತಪ್ಪ ಸರ್, ಊರಿಗೆ ಮಧ್ಯದಲ್ಲಿ ಒಂದು ಗೌರ್ಮೆಂಟ್ ಬಾರ್ ಇದೆ ಸರ್. ಆ ಬಾರ್ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಅಲ್ಲಿ ನಮ್ಮ ಮನೆಗಳಾದವು ಸರ್, ಅಲ್ಲಿ ಮನೆಗಳ ಇದ್ದಾಗಪ್ಪ ಅಂದ್ರೆ ಹುಡುಗರು ಏನ್ ಮಾಡ್ತಾರೆ ಅಲ್ಲೇ ಕುಡಿದು ಅಲ್ಲೇ ಒದರೇಡಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಆ ಓಣೆಗೆ ಅಡ್ಡಾಡಕ್ಕೆ ಸಾಧ್ಯ ಆಗಲಾದಷ್ಟು ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ಸರ್. ಇಷ್ಟಿದ್ರೂ ಕೂಡ ನಿನ್ನೆ ನಮ್ಗೆ ಜಿಲ್ಲಾಡಳಿತದಿಂದ ತಹಸೀಲ್ದಾರರು, ಆಮೇಲೆ ಉಪ ತಹಸೀಲ್ದಾರು ಮತ್ತು ರೋಡದ ತಹಸೀಲ್ದಾರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಮಗೊಂದು ಸೌಜನ್ಯದ ಒಂದು ಮೀಟಿಂಗ್ ಮಾಡೋಣ ಅಂತಂದು ಕರೆಸಿದ್ರು ಸರ್. ಆ ಸೌಜನ್ಯ ಮೀಟಿಂಗ್ ಏನಾಗಿತ್ತಪ್ಪ ಅಂದ್ರೆ ನಿಮ್ಮ ಸಮಸ್ಯೆ ಏನದಪ್ಪ ಹೇಳ್ರಿ ಅಂತಂದ್ರೆ ನಮ್ಮೆಲ್ಲ ಜನರು ಕೂಡ ಹೇಳಿದ್ರು ಸರ್. ಆ ಹೇಳಿದಕ್ಕೆ ಏಜೆಂಟ್ ತಾವು ಏನು ಮಾಡಬೇಕಾಗಿತ್ತು, ಆಯ್ತಪ್ಪ ನಿಮ್ಮ ಪರಿಹಾರ ನಾವು ಕಂಡುಕೊಳ್ತೀವಿ ಅನ್ನೋದು ಬಿಟ್ಟು ಸರ್, ಏ ತಿಮ್ಮಾಪುರ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಅವನ್ನ ನಾವು ಎಲ್ಲ ನಮ್ಮ ಮತದಾರರಿಗೆ ಹಾಗೂ ಮತ್ತು ರೈತ ಸಂಘದ ಮುಖಂಡರಿಗೆ ನಮ್ಮ ಮಹಿಳೆಯರಿಗೆ ಹೇಳಿವಿ, ಯಾವುದೇ ಸಮಸ್ಯೆ ಇಲ್ಲ ಅಂತಂದು ಒಂದು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಸರ್. ಅವ್ರು ಯಾವ ಥರ ಪತ್ರಿಕೆ ಹೇಳಿದ್ದಾರೆ ನೀಡಿದ್ದಾರೆ ಅಂತಂದು ನಮ್ಗೆ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸರ್. ಅವ್ರು ಈಗ ನಾವೇನೀಗ ಪ್ರತಿಭಟನೆ ಮಾಡ್ತೀವಲ್ಲ ಇಲ್ಲಿ ಬರ್ಬೇಕು ಸರ್, ಬಂದು ನಮ್ಮ ಸಮಸ್ಯೆಗಳು ಯಾಕಿಲ್ಲ ಅಂದ್ರೆ ನಾವು ಅವ್ರಿಗೆ ಕೇಳ್ತೀವಿ ಸರ್. ಅವ್ರನ್ನೇನಿಲ್ಲ ಈಗ ಬಂದ್ರಪ್ಪ ಅಂದ್ರೆ ಸಮಸ್ಯೆಗಳು ಎಲ್ಲೆಲ್ಲಿ ಅದಾವೆ ಅಲ್ಲೇ ಫೀಲ್ಡ್ ವರ್ಕಿಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಮಾತ್ರ ಆ ಅಧಿಕಾರಿಗಳಿಗೆ ಇದು ಸಮಸ್ಯೆ ಬಗೆಹರಿತೈತೆ ಸರ್. ಯಾಕಪ್ಪ ಅಂದ್ರೆ ಸರ್ಕಾರದವ್ರು ಏನು ಮಾಡ್ತಾರೆ ಸರ್, ಅಧಿಕಾರಿಗಳಿಗೆ ಒತ್ತಡ ನೀಡಿ ನಮ್ಮ ಈ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಇದು ನಾವು ಪೊಲೀಸ್ ಇಲಾಖೆಯಿಂದ ಅವ್ರನ್ನ ನಮ್ಮನ್ನು ಒತ್ತಡ ತಂದು ಇದನ್ನ ಯಾಕೆ ಮಾಡ್ತೀರಿ ಅಂತಂದು ಇವಾಗಲೇ PSI ಸಾಹೇಬರು ನೀವು ಈ ಪ್ರತಿಭಟನೆ ಇಂತಕರಿ ಅನ್ನೋಕೊಂತಾರ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ DC ಬಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದು ಆ ಬಾರ್ ಮತ್ತು ನಮ್ಮ ಮಹಿಳೆಯರಿಗೆ ಆಗತ್ತ ಅನ್ಯಾಯ ಸರ್. ಅದ ಈಗ ಎಷ್ಟೋ ಜನ ನಮ್ಮ ಮಕ್ಕಳಾಗಲಿ ಆಮೇಲೆ ಮಹಿಳೆಯರ ಪತ್ನಿಗಳಾಗಲಿ ಕುಡಿದು ಸಣ್ಣ ಸಣ್ಣ ವಯಸ್ಸಿನಲ್ಲ ಸರ್ ಕುಡಿದು ಈಗ ಇದ ಒಂದು ವರ್ಷದಾಗ ಒಂದು 20 ಊಟದ ಸತ್ತಾರ ಸರ್. ಹಂಗಾಗಿ ಈ ಮದ್ಯದ ಅಂಗಡಿ ನಮ್ಮ ಗ್ರಾಮ ಬಿಟ್ಟು ಹೋಗಬೇಕು ಅಂದಾಗ ಮಾತ್ರ ನಮ್ಮ ಮಹಿಳೆಯರೆಲ್ಲರೂ ಈ ಪ್ರತಿಭಟನೆಯಿಂದ ಹಿಂಸೆಯುತ್ತಾರೆ ಅಂತಂದು ನಾವು ನಿಮ್ಮ TV ಮಾಧ್ಯಮದ ಮೂಲಕ ಹೇಳ್ಕೊಳ್ತೀವಿ ಸರ್. ಆತಮ್ಮ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಆದ್ರೂ ಯಾರು ಬಂದಿಲ್ಲ, ನಮ್ದೇನು ಕೇಳಬೇಕಿಲ್ಲ. ಹೆಂಡ್ರು ಒಂದು ಪಡಿ ಪಾವ ಜಾಳನ ದುಡಿದಿಟ್ಟಿದ್ದು ಅವ್ರು ಹೊಳಿ ಮತ್ತೆ ದುಡಿಯಕ್ ಹೋಗಿ ಬರುತ್ತೆ ಮಾಡ್ಕೊಳ್ಳೋದು ಕುಡಿಯೋದು ಯಾಕೆ ಮಾಡ್ಕೊಂಡು ಅಂದ್ರೆ ಬಡಿಯೋದು. ನಾವು ಎಷ್ಟು ಅಂತ ನೋಡೋಣ, ನಮ್ಗೆ ಬೇಡದು ಸರ್, ಅದು ಎಲ್ಲರ ಹೋಗಿ ನಮ್ಮ ಹೊಟ್ಟದಾಗ ಬರೋದು ನಮ್ಗೆ ಗುರ್ತಿದ್ದಿಲ್ಲ. ನಮ್ಗೆ ಗುರ್ತಿದ್ರೆ ನಾವು ಸೆರೆದ ಅಂಗಡಿನ ಇಟ್ಕೊಟ್ಟಿದ್ದಿಲ್ಲ. ನಾವು ಮಳೆ ಮರದನ್ನ ಬೆಳಗ್ಗೆ ನೋಡಿ ನಾವು ಸೆರೆದ ಅಂಗಡಿ ನಮ್ಗೆ ಗುರ್ತಿದ್ರೆ ನಾವು ಇಡ ಗುರ್ತಿದ್ದಿಲ್ಲ. ನಮ್ಗೆ ಅದು ಬೇಡ ಬೇಡ ಬೇಡ, 10 ಬೇರೆ ಕೈ ಮುಗಿತೀವಿ ನಮ್ಗೆ ಸೆರೆದ ಅಂಗಡಿ ಬೇಡ. ಅದು ಎಲ್ಲರ ಹೋಗಲಿ ಧಿಕ್ಕಾರ ಸೆರೆದ ಅಂಗಡಿ ಧಿಕ್ಕಾರ. ಸ್ವಸಹಾಯ ಸಂಘದ ಮಹಿಳೆಯರಿಗೆ ಬ್ಯಾಂಕಿನ ಅವಶ್ಯಕತೆ ಇದೆ, ಯಾಕಂದ್ರೆ ಅವಾಗ ಲೋನ್ ಕೊಡಬೇಕಾದ್ರೆ ಪ್ರತಿನಿಧಿಗಳು ಇಬ್ರು ಹೋದ್ರೆ ಸಾಕಾಗಿತ್ತು. ಈಗ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರನ್ನು ಕರ್ಕೊಂಡು ಹೋಗೋದು ಬಹಳ ಸಮಸ್ಯೆ ಆಗಿದೆ, ಮತ್ತು ಮಹಿಳೆಯರಿಗೆ ಸಾಮೂಹಿಕ ಶೌಚಾಲಯದ ಅವಶ್ಯಕತೆ ಬಹಳ ಇದೆ. ಅದರ ಸಂಬಂಧ ಸಾಮೂಹಿಕ ಶೌಚಾಲಯ ಒಂದು ಇದು ಮಾಡಿಕೊಡ್ಬೇಕು. ಆಮೇಲೆ CC ರೋಡ್ಗಳನ್ನು ಸರಿಯಾಗಿ ಎಲ್ಲ ಕಡೆನೂ ಸರಿಪಡಿಸ್ಬೇಕು. ವಯಸ್ಸಾದವರಿಗೆ ಮತ್ತು ಬಹಳ ಸಮಸ್ಯೆ ಆಗಿದೆ ರೋಡ್ ಅಡ್ಡಾಡಲಿಕ್ಕೆ. ಆಮೇಲೆ ಈಗಿನ ಬೇಸಿಗೆ ಟೈಮ್ನಲ್ಲಿ ಆಸ್ಪತ್ರೆ ಅವಶ್ಯಕತೆ, ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡಬೇಕು. ಹೆಲ್ತ್ ಅದಕ್ಕೆ ಹಾಸ್ಪಿಟಲ್ ಅನ್ನು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಒಬ್ಬರು ಸರಿಪಡಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಸಮಿತಿ ಪದಾಧಿಕಾರಿಗಳು ಅದ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಅದ ಅಂದಪ್ಪ ರುದ್ರಪ್ಪ ಕೋಡೂರ, ಶರಣಪ್ಪ ಜೋಗಿನ, ಬಾಳಪ್ಪ ಗಂಗರಾತ್ರಿ, ಸೀತಾ ಜೋಗಿನ, ವಜ್ರಸ್ತಾಪ್ ತಳವಿಕಲ್, ಕಳಪ ಒಕಪ್ಪ, ಖ್ಯಾದಿ ಕುಂಟಿ, ವೀರನಗೌಡ, ಕುದುರೆ ಮೋತಿ ಸೇರಿ ಮತ್ತಿತರರು ಹಾಜರಿದ್ದರು.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.